ಇದ್ರೂ ಹಾಲು ಮಾಡೋಲ್ಲ. ಡೋಂಟ್ ವೇಸ್ಟ್ ಒನ್ ಮಿನಿಟ್. ಒಂದು ದೇಶ ಉದ್ಧಾರ ಆಗಬೇಕಾದ್ರೆ ಕಂಪ್ನಿಗಳು ಉದ್ಧಾರ ಆಗಬೇಕು, ಬ್ಯಾಂಕ್ ಉದ್ಧಾರ ಆಗಬೇಕು, ಗೌರ್ಮೆಂಟ್ ಸರಿಯಾಗಿರಬೇಕು, ಇದೆಲ್ಲ ಇರುತ್ತಲ್ಲ. ಆದ್ದರಿಂದ ಏನಾಗಬೇಕು, ಮೆರಿಟ್ಗೆ ಬೆಲೆ ಕೊಡಬೇಕು. ಸರ್, ಎಲ್ರಿಗೂ ಒಂದು ದೊಡ್ಡ ವಿಚಾರ ಏನು ಅಂದರೆ ನೀವು ಹೋರಾಟದಲ್ಲಿ ಭಾಗವಹಿಸ್ತೀರಿ ಎಂದು ಒಂದು. ಇನ್ನೊಂದು, ನಿಮ್ಮ ಹೆಲ್ತ್ ಸೀಕ್ರೆಟ್ ಏನು ಸರ್? ಸೀಕ್ರೆಟಾ? ಎಸ್. ಏನು ಸೀಕ್ರೆಟ್? ಹೋರಾಟದಲ್ಲಿ ಇಂಡಿಯಾ ಸ್ವತಂತ್ರ ಆಗಬೇಕು ಒಂದೇ ಒಂದು ಸೀಕ್ರೆಟ್. ಇನ್ನೇನು ಇಲ್ಲ ಸೀಕ್ರೆಟ್. ಸರ್, ಹೋರಾಟ ದಿನಗಳು ಹೇಗಿತ್ತು ಸರ್? ಹೋರಾಟ ಭಾಳ ಚೆನ್ನಾಗಿ ನಡೀತು. ತರಗಟ್ಟಿ ಹೋಯಿತು ಇಂಡಿಯಾ ಗೌರ್ಮೆಂಟ್. ಅದು ಅಲ್ಲದೆ ಗೌರ್ಮೆಂಟ್ ಕೂಡ ಸ್ವಲ್ಪ ವೀಕ್ ಆಗಿತ್ತು. ಕಾರಣ ಏನಂದರೆ ಬ್ರಿಟಿಷು ಅವಾಗ ಜರ್ಮನ್ ಅಲ್ಲ, ಹಾಂ ಜರ್ಮನ್ ವಾರ್ ನಡೀತಿತ್ತು, ಅದು ಕಂಪ್ಲೀಟ್ ಆಗಿರಲಿಲ್ಲ ಇನ್ನು. ಅದು ಕಂಪ್ಲೀಟ್ ಆಗಿರಲಿಲ್ಲ, ಅದಕ್ಕೆ ಸ್ವಲ್ಪ ನಮ್ಮ ಹೋರಾಟ ಸ್ಲೋ ಆಯಿತು ಆಮೇಲೆ. ಯಾಕೆಂದರೆ ಬ್ರಿಟಿಷರು ನಮಗೆ ಸ್ವತಂತ್ರ ಬಿಟ್ಕೊಡ್ಬೇಕು, ಅವರೇ ಟೈಟಲ್ನಲ್ಲಿದ್ದಾರೆ, ಅವರಿಗೆ ಕುತ್ತಿಗೆ ಹೆಂಡಿಗೂ ಸರಿ ಇಲ್ಲ ಅಂತ ಹೇಳಿ ಗಾಂಧೀಜಿ ಸ್ವಲ್ಪ ಸ್ಲೋ ಮಾಡಿದರು. ಸರ್, 75 ವರ್ಷ ಹೋರಾಟ ಶುರುವಾಗಿ ಏನು ಅನ್ನಿಸ್ತದೆ? ಚೆನ್ನಾಗಿದೆ, ಚೆನ್ನಾಗಿ ಸುಖವಾಗಿ ದೇಶ ಸೇವೆ ಮಾಡೋ ಅವಕಾಶ ಕೊಟ್ಟನಲ್ಲ ದೇವರು. ಭಾರತ ಮಾತಾ ಇದೆ ಅಲ್ವಾ, ನಿಮಗ್ಯಾರಿಗಾಲ ಇದೆಯಾ ಅದು ಎಲ್ಲ? ಹಾಂ, ನಮಗೆ ಆ ಕಾಲಕ್ಕೆ ಸರಿಯಾಗಿ ದೇಶ ಸೇವೆ ಮಾಡೋ ಭಾಗ್ಯ ಬಂತು. ಸರ್, ನಿಮ್ಮ ಹೆಲ್ತ್ ಸೀಕ್ರೆಟ್ ಏನು? ನಿಮ್ಮ ಹೆಲ್ತು? ಹೆಲ್ತಾ? ಹಾಂ, ನಿಮ್ಮದು. ನ್ಯಾಯ ಧರ್ಮ ನೀತಿ ದೇಶ ಪ್ರೇಮ ಮಾತೃಪ್ರೇಮ ಪಿತೃಪ್ರೇಮ ಒಳ್ಳೆಯ ಗುಣಗಳು ಯಾವುದಿದೆಯೋ ಅದೆಲ್ಲ ನನ್ನ ಹತ್ರ ಇದೆ. ಸರ್, ಕೊಚ್ಕೊಳ್ಳೋದಲ್ಲ. ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಸರ್? ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಅಂದರೆ ಒಂದು ನಿಮಿಷ ಟೈಮು ಹೆಚ್ಚು ಸಿಕ್ಕಲ್ಲ. ಹೇಗೆ ಸರ್, ಏನು ಮಾಡಿ? ಜಪ ತಪ ಹೋಮ ಅಲ ಇದು ಪಾರಾಯಣ ಆಮೇಲೆ ಹೀಗೆ ಯೋಗ ಪೇಪರ್ ನೋಡೋದು. ಒಂದು ನಿಮಿಷನೂ ಪುರುಸತ್ತ ಪುರುಸತ್ತ ಇರುವುದಿಲ್ಲ ಅಲ್ಲ, ಇದ್ರೂ ಹಾಲು ಮಾಡೋಲ್ಲ. ಡೋಂಟ್ ವೇಸ್ಟ್ ಒನ್ ಮಿನಿಟ್. ಸರ್, ಯೋಗ ಶೆಡ್ಯೂಲ್ ಬಗ್ಗೆ ಹೇಳೋದಾದರೆ, ಯೋಗ ನನಗೆ ಹೆಲ್ತ್ಗೆ ತುಂಬ ಹೆಲ್ಪ್ ಮಾಡಿದೆ. ಇದರೊಳಗೂ ನಾನು ಇದುವರೆಗೂ ಕಾಯಿಲೆ ಬಿದ್ದಿದ್ದಿಲ್ಲ, ಒಂದು ಮಾತ್ರ ತೆಗೆದಿದ್ದಿಲ್ಲ. ಇದಕ್ಕೆ ಆ ಯೋಗನೇ ಕಾರಣ. ಸರ್, ಒಂದು ಯಾವುದು ಯೋಗ ಒಂದೇ ಅಲ್ಲ, ಆನೆಸ್ಟ್ ಲೈಫ್ ಲೀಡ್ ಮಾಡಿ ನಿಮಗೆಲ್ಲ ಸೌಕರ್ಯಗಳು ತಾನೇ ತಾನೇ ಬರ್ತವೆ. ಆನೆಸ್ಟ್ ಲೈಫ್ ಸರ್ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಈಗ ದೇವರು ನಿಮಗೆ ಒಪ್ಪಬೇಕಾದ್ರೂ, ದೇವರು ನಿಮಗೆ ರಕ್ಷಣೆ ಕೊಡಬೇಕಾದ್ರೂ ಆನೆಸ್ಟ್ ಲೈಫಿಗೆ ನೋಡ್ತಾನೆ. ಆನೆಸ್ಟ್ ಲೈಫ್ ಅಂತೀರಿ ತಿರುಗ್ತಾನೆ, ಇಲ್ಲದೇ ತಿರುಗೋದೇ ಅಲ್ಲ. ಎಷ್ಟು ದೊಡ್ಡ ಹೋಮ ಮಾಡಿ ತಿರುಗಿ ನೋಡೋಲ್ಲ ಅವನು. ಲೈಫ್ ಹೇಗಿದೆ ಚಳುವಳಿ ಹೇಗಿತ್ತು ಸರ್? ಚಳುವಳಿ ಹೇಗಿತ್ತು? ಹೇಗಿತ್ತು ಅವತ್ತಿನ ಸಂದರ್ಭದಲ್ಲಿ ನೀವು ಭೇಟಿ ಮಾಡಿದ್ರೆ? ಮನಸ್ಸು ತೃಪ್ತಿ ಮಾಡಿಬಿಟ್ಟಿದ್ದೀವಿ. ನಮಗೆ ಹೇಳೋರೆಲ್ಲ ಕೇಳೋರಿಲ್ಲ, ಲೀಡರ್ ಇಲ್ಲ. ಆ ಕಾಲದಲ್ಲಿ ಇಂಡಿವಿಜುವಲ್ ಅವರಿಗೆ ಅವರೇ ಲೀಡರು. ಯಾಕೆಂದರೆ ದೊಡ್ಡ ಹೋರಾಟ ಒಬ್ಬರಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಅರೆಸ್ಟ್ ಆದರೆ ಮತ್ತೊಬ್ಬರು, ಮತ್ತೊಬ್ಬರು ಅರೆಸ್ಟ್ ಆದರೆ ಮತ್ತೊಬ್ಬರು. ಹೀಗೆ ಲೀಡರೇ ಇಲ್ಲ, ಅವ್ರ ಮನಸ್ಸು ಬಂದಾಗ ಮಾಡೋದು. ಸರ್, ಯಾರ್ಯಾರನ್ನ ನೀವು ಭೇಟಿ ಮಾಡಿದಿರಿ ಹೋರಾಟದ ಮುಂಚೂಣಿಯಲ್ಲಿ ಇದ್ದವ್ರು? ಯಾರ್ಯಾರನ್ನ ಭೇಟಿ ಮಾಡಿದಿರಿ ಸರ್ ಹೋರಾಟ? ಹೋರಾಟ ಸ್ಟ್ರೀಮ್ ಲೈನ್ ಅಲ್ಲಿ ಇದ್ದವ್ರು ಯಾರ್ಯಾರನ್ನ ಭೇಟಿ ಮಾಡಿದಿರಿ ಸರ್? ಹೋರಾಟ ಟೈಮ್ ಅಲ್ಲ, ಯಾರ್ಯಾರನ್ನ ಭೇಟಿ ಮಾಡಿದಿರಿ ಅಂತ. ಹೋರಾಟ ಮಾಡಲಿ, ಯಾರು ಹೋರಾಟಕಾರ ಇಲ್ಲ, ಮತ್ತೆ ಒಬ್ರಿಗೊಬ್ರಿಗೆ ಮೀಟ್ ಮಾಡೋದಕ್ಕೆ ಟೈಮೇ ಇಲ್ಲ. ಈಗ ನೀವೊಂದು ಜೈಲು, ನಾವೊಂದು ಜೈಲು, ಅವ್ರೊಂದು ಜೈಲು, ಎಲ್ಲ ಸ್ಪ್ಲಿಟ್ ಮಾಡಿ ಹಾಕ್ಬಿಡ್ತಿದ್ರು ಅವರು ಒಂದೊಂದು ಗುಂಪು. ಈಗ ತೀರ್ಥಹಳ್ಳಿಯಿಂದ, ತೀರ್ಥಹಳ್ಳಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ವಿ ತೀರ್ಥಹಳ್ಳಿ. ನಾವು ತೀರ್ಥಹಳ್ಳಿ ಹೈಸ್ಕೂಲಿಂದನೇ ಇದಾಗಿ ಹೊರಟಿದ್ದು. ಇಡೀ ಹೋರಾಟದಲ್ಲಿ ಹೆಸರು ತೊಗೊಂಡಿದ್ವಿ. ಮನೆಯ ಜಾತಿ ಮತ ಗೋತ್ರ ಎಂಥದ್ದೂ ಇಲ್ಲ, ಎಲ್ಲರೂ ಸೇರಿಬಿಟ್ಟಿದ್ದಾರೆ. ಮನೆ ಯಜಮಾನರುಗಳು ಅಂಗಡಿಗಳು ಬಾಳು ಹಾಕೊಂಡು ಅಂಗಡಿಗಳವರು ಹೋಟ್ಲವ್ರು ಎಲ್ಲ ಸೇರಿಕೊಂಡಿದ್ವಿ.
ಸರ್ ಏನನ್ಸುತ್ತೆ ಸರ್ ಇವತ್ತು ಎಲ್ಲರೂ ಸ್ವತಂತ್ರ ಸಿಕ್ಕಿದ ಮೇಲೆ ಆರಾಮಾಗಿ ಇವತ್ತು ಅವ್ರ ಲೈಫ್ನ ಲೀಡ್ ಮಾಡ್ತಿದ್ದಾರೆ ನೋಡಿದಾಗ ಏನನ್ಸುತ್ತೆ? ಸ್ವಲ್ಪ ವ್ಯತ್ಯಾಸ ಆಗಿ ಬರ್ತಾ 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 ಸ್ವಲ್ಪ ಕೆಟ್ಟ ಹೋಗಿದೆ. ನಾನು ಯೋಚನೆ ಮಾಡಿದಷ್ಟು ಭಾರತ ಇಲ್ಲ, ಭಾರತ ಇಲ್ಲ ಮೊದಲು. ಈಗ ನೋಡಿದರೆ ಕಂಪೇರ್ ಮಾಡಿದರೆ ಆ ಆಡಳಿತಕ್ಕೂ ಈ ಆಡಳಿತಕ್ಕೂ ಅದೇ ಚೆನ್ನಾಗಿ ತೋರಿಸುತ್ತೆ. ನಮಗೆ ಮೈಸೂರಿನಲ್ಲೇ ಮೈಸೂರು ಸ್ಟೇಟ್ ಸೇರಿತ್ತು. ಬೆಂಗಳೂರು ಮೈಸೂರು ಸ್ಟೇಟ್ ಇದು ಆಲ್ ಇಂಡಿಯಾ ಆಗೋ ಈಗ ಸರ್ಕಾರ ಅಲ್ಲ, ಸ್ಟೇಟ್ಸ್ ಇದು ಸ್ಟೇಟ್ಸ್. ಆವಾಗಿನ ಇದು ಅಂದರೆ ಒಂದು ಗೌರ್ಮೆಂಟ್ ಕೆಲಸ ಆಗಬೇಕು ಅಂದರೆ ಅಂಗಡಿಗೆ ಹೋಗಿ ಸಾಮಾನು ತಂದು ನಾನು ಅಷ್ಟು ಈಸಿ. ಇವತ್ತು ಹಂಗಲ್ಲ, ಇವತ್ತು ಅದಕ್ಕೆ ಆ ಇನ್ಫ್ಲೇಸು ಈ ಇನ್ಫ್ಲೇಸು ಹಣ ಆಮೇಲೆ ಇನ್ನೂ ಏನೇನೋ ತೊಂದರೆಗಳಿವೆ ಸರ್. ಅದಕ್ಕೆ ಈಗ ನಾವು ಏನು ಮಾಡಿದೆ, ನಾನೇನು ಮಾಡಿದೆ ಇವತ್ತಾ ಬರ್ತಾ ಬರ್ತಾ ಇದ್ದು ಎಲ್ಲ ಕೊರ್ತಿ ಹಾಕ್ದಂಗೆ ಏನು ರಿಕ್ವೈರ್ಮೆಂಟ್ ಕೊರ್ತೀವಿ ಥ್ರೂ ಕೋರ್ಟ್. ಇದನ್ನು ಕೇಸ್ಗಳು ನಡೀತಾ ಇದ್ದೀವಿ ಅಲ್ಲಿ. ಸೆಂಟ್ರಲ್ ಪೆನ್ಷನ್ ಎಲ್ಲ ಹಿಡಿದು ಹಾಕಿದ್ದರು, ಸ್ಟಾಕ್ ಕ್ಲೋಸ್ಡ್ ಎಲ್ಲ ಬರ ಹಾಕಿದ್ರು. ಕೂಡಲೇ ಕೋರ್ಟ್ ಟಕ 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 ಎಲ್ಲ ಬಾಗಿ ಬ್ಯಾಗಿ ಬಂದುಬಿಡ್ತು ದುಡ್ಡು. ಕ್ವಿಟ್ ಇಂಡಿಯಾ ಚಳುವಳಿ ಟೈಮಲ್ಲಿ ಹೇಗಿತ್ತು ಸರ್? ಚೆನ್ನಾಗಿತ್ತು, ಚೆನ್ನಾಗಿತ್ತು. ನಾವು ಒಂಥರ ಸ್ಕೂಲ್ ಡೇಸ್ನಲ್ಲೇ ಹುಡುಗರು ಹೆಂಗೆ ಆಟ ಆಡ್ತಾರೆ ಆ ಥರದಲ್ಲಿ ನಡ್ಸ್ಕೊಂಡು ಬಂದು ಇದನ್ನು ಯಾವುದನ್ನು ಚಳುವಳಿಯನ್ನು. ಥ್ಯಾಂಕ್ ಯು ಸರ್. ಆಮೇಲೆ ಬರ್ತಾ 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 ತಣ್ಣಗಾಗ್ತಾ ಬರ್ತದಲ್ಲ, ಯಾವುದೋ ಶುರುವಿನಲ್ಲಿ ಯಾವುದೋ ಕಾಲಕ್ಕೆ ತಣ್ಣಗಾಗ್ತಾ ಬಂದಂಗು ನಾವೇನು ಮಾಡಿದೆ, ನಾನು ಒಂದು ಗುಂಪು ತಿರ್ತಳ್ಳಿ, ನಾನು ಗೋಪಾಲ್ಗೌಡ ಅವ್ರು ಎಮ್ ಎಲ್ ಎ ಆಗಿದ್ದರು, ಒಂದು ಆರು ಜನದೊಂದು ಗುಂಪು ಸಪ್ರೇಟಾಗಿ ಅಂಡರ್ಗ್ರೌಂಡ್ ವರ್ಕ್. ಅಂಡರ್ಗ್ರೌಂಡ್ ವರ್ಕ್ ಅಂದರೆ ಹೇಳಿ ಯಾರಿಗೆ ಕಣ್ಣಿ ಕಾಣೋದಲ್ಲ, ಏನು ಮಾಡಿದ ಅವನೇನು ಮಾಡ್ದ ಇವನೇನು ಮಾಡಿದ್ರು. ಅದು ಆವಾಗ ಟೆಲಿಫೋನ್ ಇಲ್ಲ, ಟೆಲಿಗ್ರಾಮ್ ವೈರ್ಗಳನ್ನು ಕಟ್ ಮಾಡೋದು. ಈಗ ಮಿಲ್ಟ್ರಿ ಎಲ್ಲ ಪೊಲೀಸ್ ಜೀಪ್ಗಳು ಓಡಾಡದೇ ಇದ್ದಾಗೆ ಅಲ್ಲಲ್ಲಲ್ಲಿ ರಸ್ತೆಗಳನ್ನೆಲ್ಲ ಡ್ಯಾಮೇಜ್ ಮಾಡೋದು, ಮೋರ್ಗಳಿದ್ದರೆ ಅದನ್ನು ಕಟ್ ಮಾಡಿಬಿಡೋದು, ಈಗ ಕಮ್ಯುನಿಕೇಟ್ ಪೋಸ್ಟ್ ಡಬ್ಬ ಎಲ್ಲ ರಿಮೂವ್ ಮಾಡಿಬಿಡೋದು. ಯಾಕೆಂದರೆ ಶಬ್ದ ಆಗಿರಬೇಕು, ಏನು ಗೌರ್ಮೆಂಟ್ ನಡಿಬಾರ್ದು, ಗೌರ್ಮೆಂಟ್ ಕಂಪ್ಲೀಟ್ ಡೆಡ್ ಆಗಬೇಕು, ಆ ಥರದ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಎಲ್ಲ ಮಾಡಬೇಕು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ತಾರೆ ಅರೌಂಡ್ 6 o'clock. ಅವ್ರ ದಿನಚರಿ ಏನು ಅಂದರೆ ಪ್ರತಿನಿತ್ಯ ಯೋಗಾಭ್ಯಾಸ, ಸೂರ್ಯ ನಮಸ್ಕಾರ ಕಡ್ಡಾಯವಾಗಿ ಮಾಡ್ತಾರೆ. ಈಗ ಕೂಡ ಅವರು ಸೂರ್ಯ ನಮಸ್ಕಾರ ಮಾಡ್ತಾರೆ, ಮುಂಚೆ ಒಂದು 8 ಮಾಡ್ತಿದ್ರು, ಈಗ ಬರ್ತಾ ಬರ್ತಾ ಒಂದು 4-5 ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಮೆಡಿಟೇಷನ್, ದೇವ್ರ ಪೂಜೆ, ಧ್ಯಾನ ಇದನ್ನು ಅವರು ಇವತ್ತು ಅಂತಲ್ಲ, ನಾನು ಮದುವೆಯಾಗಿ ಇವಾಗ 35 ಆಯಿತು, ಆವಾಗಿಂದ ನಮ್ಮ ಮಾವನವ್ರು ನೋಡ್ತಾ ಇದ್ದೀನಿ ಅವರು ದೇವ್ರ ಪೂಜೆ ಧ್ಯಾನ ಮೆಡಿಟೇಷನ್. ಐ ಫೀಲ್ ದ ಸೀಕ್ರೆಟ್ ಆಫ್ ಹಿಸ್ ಗುಡ್ ಹೆಲ್ತ್ ಈಸ್ ಮೆಡಿಟೇಷನ್. ಬಿಕಾಸ್ ಫುಡ್ಡು ಎಲ್ಲ ತಿನ್ನೋ ಹಂಗೆ ವೆಜಿಟೇರಿಯನ್ ಫುಡ್, ಮಾಮೂಲಿ ಅನ್ನ ಸಾರು ಪಲ್ಯ ಚಟ್ನಿ ಮಾಮೂಲಿ ಫುಡ್, ಸ್ಪೆಷಲ್ ಏನೂ ಇಲ್ಲ. ಸ್ವೀಟ್ಸು ಎಕ್ಸೆಸ್ ಸ್ವೀಟ್ಸ್ ತಿಂತಾರೆ, ಆ ಥರ ಸ್ವೀಟ್ಸ್ ತಿನ್ನೋದು ನೋಡಿಬಿಟ್ರೆ ಗ್ಯಾರಂಟಿ ಶುಗರು ಅಂತ ಹೇಳ್ತೀರ ನೀವು. ಆದರೆ ಅವ್ರ ವೆಯ್ಟು ಅವತ್ತಿಂದ ಇವತ್ತುವರೆಗೂ ಒಂದೇ ಬಾಡಿ ವೆಯ್ಟು, ಯಾವತ್ತೂ ಅವ್ರಿಗೆ ಬ್ಲಡ್ ಚೆಕಪ್ ಮಾಡಿಸಿಲ್ಲ. ಅವ್ರ ಮಗ ಸೊಸೆ ಇಬ್ಬರು ಒಂದು ದೊಡ್ಡ ಡಯಾಗ್ನೋಸ್ಟಿಕ್ ಲ್ಯಾಬ್ ನಡೆಸ್ತಾರೆ, ಸಾವಿರಾರು ಜನ, ನೂರಾರಲ್ಲ ಸಾವಿರಾರು ಜನ ಬಂದು ರಕ್ತ ಪರೀಕ್ಷೆ ಡಯಾಬಿಟಿಸ್ ಚೆಕಪ್ಪು ಮಾಡ್ತಾರೆ. ಆದರೆ ನಮ್ಮ ಮಾವನವ್ರಿಗೆ ಇದುವರೆಗೂ ಯಾವ ಥರ ಬ್ಲಡ್ ಟೆಸ್ಟು ಮಾಡಿಲ್ಲ, ಅವ್ರಿಗೇನು ಹೆಲ್ತ್ ಪ್ರಾಬ್ಲಮ್ ಇಲ್ಲ, ಶುಗರು ಬಿ ಪಿ ಏನೂ ಕಾಯಿಲೆ ಇಲ್ಲ, ತಲೆನೋವು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಇದುವರೆಗೂ, ಮಾತ್ರ ಇದುವರೆಗೆ ತೊಗೊಂಡಿಲ್ಲ. ನನಗೆ ತಿಳಿದಿದ್ದಂಗೆ ನೆವರ್ ಹ್ಯಾಸ್ ಈ ಬೀನ್ ಟು ಎನಿ ಹಾಸ್ಪಿಟಲ್ ಫಾರ್ ಎನಿ ಕೈಂಡ್ ಆಫ್ ಟ್ರೀಟ್ಮೆಂಟ್ ಎನಿಥಿಂಗ್ ನೆವರ್. ಮೇಡಮ್ ಟೈಮ್ ಟು ಟೈಮ್ ಫುಡ್ ಏನು ಹೋಮ್ ಫುಡ್ ಇರುತ್ತೆ, ಹೊರಗಡೆ ಫುಡ್ ಎಲ್ಲ ಕನ್ಸ್ಯೂಮ್ ಮಾಡ್ತಾರೆ, ಯಾವ ರೀತಿ ಅವ್ರ ಫುಡ್ ಹ್ಯಾಬಿಟ್? ಹೋಮ್ ಫುಡ್ ಮಾತ್ರ ಇವಾಗ ಕನ್ಸ್ಯೂಮ್ ಮಾಡೋದು, ಹೊರಗಡೆ ಫುಡ್ನ ಅವರು ನಿಲ್ಲಿಸಿದ್ದಾರೆ, ಹೋಟ್ಲಲ್ಲಿ ತಿನ್ನೋದಿಲ್ಲ. ಮತ್ತು ಅವರು ಟೈಮ್ ಟು ಟೈಮ್ ಅಂತಂದರೆ ನಾವು ನೋಡ್ಕೊಂಡು ಮೇಂಟೈನ್ ಮಾಡಿ ಟೈಮ್ ಟು ಟೈಮ್ ಕೊಡ್ತೀವಿ. ಅವ್ರಿಗೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದು ತುಂಬ ಇಷ್ಟ. ನಾವು ಡಾಕ್ಟರ್ಸು ನಮಗೆ ಸ್ವಲ್ಪ 1/2 hour 1 hour ಆಚೆ ಈಚೆ ಆಗ್ತಾ ಇರುತ್ತೆ, ಎಕ್ಸಾಕ್ಟ್ ಟೈಮ್ ಅಂತ ನಮಗೆ ಕೊಡೋಕ್ಕಾಗೋದಿಲ್ಲ. ಅವರು ವೆಯ್ಟ್ ಮಾಡ್ತಾರೆ ನಾವು ಬರೋ ಟೈಮ್ ತನಕ ಕಾದ್ಬಿಟ್ಟು ನಮ್ಮ ಜೊತೆಗೆ ಅವ್ರು ಊಟ ಮಾಡೋದು, ಜೊತೆ ಫ್ಯಾಮಿಲಿ
ಅವ್ರ ಮಗ ಸೊಸೆ ನಾವೆಲ್ಲ ಒಟ್ಟಿಗೆ ಊಟ ಮಾಡೋದು. ಮತ್ತು ಫುಡ್ಡಲ್ಲಿ ಇಂಥದ್ದು ಇಷ್ಟ ಇಲ್ಲ, ಅಂಥದ್ದು ಬೇಕು, ಇಂಥದ್ದು ಸರಿಗಿಲ್ಲ, ಇದು ಗಟ್ಟಿ, ಏನೇನು ಕಂಪ್ಲೇಂಟ್ ಇಲ್ಲ. ಏನು ಹಾಕ್ತೀವೋ ನಾವೇ ತೋಚ್ಕೊಂಡು, ಅವ್ರಿಗೆ ಇಂಥದ್ದು ಇಷ್ಟ, ಇಂಥದ್ದು ಅವ್ರಿಗೆ ಬೇಕು, ನಾವೇ ಜ್ಞಾಪಿಸ್ಕೊಂಡು ತೋಚ್ಕೊಂಡು ನಾವು ಕೊಟ್ಟಿದ್ದಲ್ಲಿ ತಿಂತಾರೆ ಹೊರತು ಕಂಪ್ಲೇಂಟ್ಸ್ ಜೀರೋ.